नमस्कार वीक्षकरे अमोघ वार्ते स्वागत नान यशुराज वार्ते विवर करोना एरडने अलेयल्लि श्रमिसिद गूळूरु पंचायती व्याप्तिया करोना वारियर्स के माजी शासक सुरेश गौड़ दिनसि किट वितरिसिदरु। ಕೊರೋನಾ ಎರಡನೇ ಅಲೆ ತುಮಕೂರಿನ ಗ್ರಾಮೀಣ ಭಾಗದ ಜನರನ್ನ ತೀರಾ ಸಂಕಷ್ಟಕ್ಕೆ ಸಿಲುಕಿಸಿದೆ. ಅದರಲ್ಲೂ ತುಮಕೂರು ಗ್ರಾಮಾಂತರ ಜಿಲ್ಲೆಯ ಗೂಳೂರು ಗ್ರಾಮ ಪಂಚಾಯಿತಿಯಲ್ಲಿ ಅತಿ ಹೆಚ್ಚು ಕೊರೋನಾ ಸೋಂಕು ಕಾಣಿಸಿಕೊಂಡಿದೆ. ಈ ಸಮಯದಲ್ಲಿ ಹಗಲು ಇರುಳು ಎನ್ನದೇ ಶ್ರಮಿಸಿದ ಆಶಾ ಕಾರ್ಯಕರ್ತೆಯರು, ಅಂಗನವಾಡಿ ಕಾರ್ಯಕರ್ತೆಯರು, ಪಂಚಾಯಿತಿ ಸಿಬ್ಬಂದಿಗಳು ಸೇರಿದಂತೆ ಅನೇಕರಿಗೆ ಅಭಿನಂದನೆ ಸಲ್ಲಿಸುವ ನಿಟ್ಟಿನಲ್ಲಿ ಮಾಜಿ ಶಾಸಕ ಸುರೇಶ್ ಗೌಡರವರು ವಾರಿಯರ್ಸ್ಗೆ ಸನ್ಮಾನ ಮಾಡಿ ದಿನಸಿ ಕಿಟ್ ವಿತರಿಸಿದರು. ಈ ಸಂದರ್ಭದಲ್ಲಿ ಆಟೋ ಚಾಲಕರಿಗೆ, ಅಂಗವಿಕಲರಿಗೆ ಸೇರಿದಂತೆ ಅನೇಕ ಅಸಹಾಯ ಸ್ಥಿತಿಯಲ್ಲಿರುವ ಜನಸಾಮಾನ್ಯರಿಗೆ ಕಿಟ್ ಅನ್ನು ವಿತರಣೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಅಮೋಕ್ ಟಿವಿಯೊಂದಿಗೆ ಮಾತನಾಡಿದ ಮಾಜಿ ಶಾಸಕ ಸುರೇಶ್ ಗೌಡ, ಕೊರೋನಾ ವಿರುದ್ಧ ಹೋರಾಡಿದ ವಾರಿಯರ್ಸ್ಗೆ ಆತ್ಮವಿಶ್ವಾಸ ತುಂಬುವ ಕೆಲಸವಾಗುತ್ತಿದ್ದು, ಮೂರನೇ ಅಲೆ ಬರುವ ಒಳಗೆ ವ್ಯಾಕ್ಸಿನ್ ಎಲ್ಲರೂ ತೆಗೆದುಕೊಳ್ಳಬೇಕು ಎಂದು ಈ ಮೂಲಕ ಮನವಿ ಮಾಡಿದರು. ಜನಗಳ ಪ್ರಾಣವನ್ನ ಉಳಿಸಿದ್ದಾರೆ, ಅವರಿಗೆ ಒಂದು ಆತ್ಮವಿಶ್ವಾಸವನ್ನು ಮೂಡಿಸಬೇಕು, ಆತ್ಮಸ್ಥೈರ್ಯವನ್ನು ತುಂಬುವಂಥ ಕೆಲಸವನ್ನು ಗ್ರಾಮ ಪಂಚಾಯತಿಯ ನಮ್ಮ ಸದಸ್ಯರುಗಳು ಇವತ್ತು ಮಾಡ್ತಾ ಇದ್ದಾರೆ. ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ ನಮ್ಮ ಮುಖಂಡಗಳು ಏನಿದ್ದಾರೆ ಈ ಭಾಗದಲ್ಲಿ, ಅವರು ಆತ್ಮವಿಶ್ವಾಸ ತುಂಬಿಸುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ರು. ಆ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸಿದೆ. ಸುಮಾರು ಜನ ಆಶಾ ಕಾರ್ಯಕರ್ತರು, ಅಂಗನವಾಡಿ ಕಾರ್ಯಕರ್ತರಿಗೆ, ಪಂಚಾಯತಿ ಸಿಬ್ಬಂದಿಗಳಿಗೆ, ಡಾಕ್ಟರ್ಗಳಿಗೆ, ನರ್ಸ್ಗಳಿಗೆ ಸನ್ಮಾನ ಮಾಡಿ ನಾವು ಸ್ಪಷ್ಟವಾಗಿ ಹೇಳಿದ್ದೇವೆ. ಮೂರನೇ ಅಲೆ ಬರೋದ್ರೊಳಗಡೆ ಎಲ್ಲರೂ ವ್ಯಾಕ್ಸಿನೇಷನ್ ಅನ್ನು ಕಡ್ಡಾಯವಾಗಿ ಹಾಕಿಸ್ಕೋಬೇಕು. ಎರಡನೇದಾಗಿ ಕಂಪಲ್ಸರಿ ಮಾಸ್ಕ್ ಅನ್ನು ಧರಿಸಬೇಕು, ಸೋಪಾಕಿ ಕೈ ತೊಳಿಬೇಕು, ಯಾವುದೇ ಮದುವೆ ಸಮಾರಂಭಗಳಿಗೆ ಇನ್ನು 6 ತಿಂಗಳು ಹೋಗಬಾರ್ದು ಅಂತೇಳಿ ಜಾಗೃತಿ ಮೂಡಿಸುವಂಥ ಕಾರ್ಯಕ್ರಮದಲ್ಲಿ ನಾವು ಇವತ್ತು ಭಾಗವಹಿಸಿದ್ದೇವೆ. ನಮ್ಮ ಜೊತೆ ಇವತ್ತು ಗೂಳೂರು ಶಿವಕುಮಾರ್ ಅವರಿದ್ದರು, ಮತ್ತು ಈ ಭಾಗದ ನಮ್ಮ ಮುಖಂಡರಾದ ಬಸವಣ್ಣವರು, ನಾಗರತ್ನಮ್ಮನವರು, ಸುರೇಶ್ ಅವರು, ರಘುನಾಥಪ್ಪನವರು, ನಮ್ಮ ತಾಲೂಕು ಘಟಕದ ಅಧ್ಯಕ್ಷರಾದ ಶಂಕರಣ್ಣವರು, ನಮ್ಮೆಲ್ಲ ಗ್ರಾಮ ಪಂಚಾಯತಿ ಸದಸ್ಯರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದು ತುಂಬ ಅದ್ಭುತವಾಗಿ ಕಾರ್ಯಕ್ರಮ ಆಯಿತು. ಆಟೋ ಚಾಲಕರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು, ಅರ್ಚಕರಿದ್ದರು, ಎಲ್ಲಿ ಆಶಾ ಕಾರ್ಯಕರ್ತರು ಇದ್ದರು, ಎಲ್ಲಿ ಜನಗಳನ್ನು ಜಾಗೃತಿ ಮೂಡಿಸ್ಬೋದು, ವಿಶೇಷವಾಗಿ ಆಟೋ ಚಾಲಕರು ಜನಗರಿಗೆ ಪ್ರಚಾರ ಮಾಡುವಂಥವ್ರು, ಯಾವಾಗಲೂ ಕೂಡ ಜಾಗೃತರಾಗಿರಿ ಅಂತ ಅವ್ರು ಹೇಳ್ತಾರೆ. ಜೊತೆಗೆ ಆಶಾ ಕಾರ್ಯಕರ್ತರು ಪ್ರತಿ ಮನೆಗೆ ಅವ್ರು ಭೇಟಿ ಕೊಡ್ತಾರೆ, ಅವ್ರಿಗೆ ನಾವು ಜಾಗೃತಿ ಮೂಡಿಸಿದ್ದೇವೆ. ನನಗನ್ಸುತ್ತೆ ಗ್ರಾಮಾಂತರದಲ್ಲಿ. ಇನ್ನು ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ಶಿವಕುಮಾರ್, ಗ್ರಾಮ ಪಂಚಾಯಿತಿ ಸದಸ್ಯೆ ನಂಜಾಮಣಿ, ಗ್ರಾಮ ಪಂಚಾಯಿತಿ ಸದಸ್ಯ ಚನ್ನಬಸವಣ್ಣ, ಗ್ರಾಮ ಪಂಚಾಯಿತಿ ಸದಸ್ಯ ಜಿಎಲ್ ಶಿವಕುಮಾರ್ ಹಾಗೂ ಮತ್ತಿತರರು ಭಾಗಿಯಾಗಿದ್ದರು. ಕ್ಯಾಮರಾಮನ್ ಚೇತನ್ ಜೊತೆ ಗಜೇಂದ್ರ, ಅಮೋಕ್ ಟಿವಿ, ತುಮಕೂರು. ಸಮಾಜದಲ್ಲಿ ಅರ್ಚಕ ವೃತ್ತಿಗೆ ತನ್ನದೇ ಆದ ಗೌರವ ಇದೆ. ಎಲ್ಲ ವೃತ್ತಿಗಳಲ್ಲೂ ಶ್ರೇಷ್ಠವಾದ ವೃತ್ತಿ ಅರ್ಚಕ ವೃತ್ತಿ. ಆದರೆ ಇಲ್ಲೊಬ್ಬ ದೇಗುಲದ ಕಾರ್ಯನಿರ್ವಾಹಕ ಅಧಿಕಾರಿ ದೇವಾಲಯದಲ್ಲಿ ಅರ್ಚಕ ವೃತ್ತಿ ಮಾಡುತ್ತಿರುವ ಬ್ರಾಹ್ಮಣರ ಕೈಯಲ್ಲಿ ಟಾಯ್ಲೆಟ್ ಕ್ಲೀನ್ ಮಾಡಿಸಿರುವ ಹೀನ ಘಟನೆ ವರದಿಯಾಗಿದೆ. ಅದು ಎಲ್ಲಿ ಅಂತೀರಾ? ಈ ಸ್ಟೋರಿ ನೋಡ್ಕೊಂಬನ್ನಿ. ಹೌದು, ಕೋಲಾರ ಜಿಲ್ಲೆಯ KGF ತಾಲೂಕಿನ ಬೇತಮಂಗಲ ಹೋಬಳಿಯ ಪುರಾಣ ಪ್ರಸಿದ್ಧ ಶ್ರೀ ಪ್ರಸನ್ನ ವೆಂಕಟರಮಣ ಸ್ವಾಮಿ ದೇವಾಲಯದ ಕಥೆ ಇದು. ಈ ಕ್ಷೇತ್ರದ ಹೆಸರು ಗುಟ್ಟಹಳ್ಳಿ, ಬಂಗಾರು ತಿರುಪತಿ ಎಂದು ಕರೆಯುತ್ತಾರೆ. ಪ್ರಪಂಚದ ಮೂಲೆ ಮೂಲೆಗಳಿಂದ ಭಕ್ತಾದಿಗಳು ದೇವರ ದರ್ಶನಕ್ಕೆ ಹರಿದು ಬರುತ್ತಾರೆ. ನಿಜ, ಈ ಪುರಾಣ ಪ್ರಸಿದ್ಧ ಪ್ರಸನ್ನ ವೆಂಕಟರಮಣ ಸ್ವಾಮಿ ದೇವಾಲಯಕ್ಕೆ ಶತಮಾನಗಳ ಇತಿಹಾಸವಿದೆ. ಪ್ರತಿ ವರ್ಷ ಯುಗಾದಿ ಸಂದರ್ಭದಲ್ಲಿ ಈ ದೇವಾಲಯದಲ್ಲಿ ಬ್ರಹ್ಮರಥೋತ್ಸವ ನಡೆಯುತ್ತದೆ. ಈ ದೇವಾಲಯದ ನಿರ್ವಹಣೆಯನ್ನು ಹೊತ್ತಿರುವ ಕಾರ್ಯನಿರ್ವಾಹಕ ಅಧಿಕಾರಿ ಸುಬ್ರಹ್ಮಣಿ ಎಂಬ ದುರುಳ ಅಧಿಕಾರಿ ತಮ್ಮ ದೇವಾಲಯದಲ್ಲಿ ಅರ್ಚಕ ವೃತ್ತಿಯನ್ನ ಮಾಡುತ್ತಿರುವ ಬ್ರಾಹ್ಮಣರ ಕೈಯಲ್ಲಿ ಟಾಯ್ಲೆಟ್ ಕ್ಲೀನ್ ಮಾಡಿಸುವ ಮೂಲಕ ಭಾರೀ ಘೋರ ಅಪಚಾರವನ್ನ ಎಸಗಿದ್ದಾರೆ. ಈ ಪ್ರಸನ್ನ ವೆಂಕಟರಮಣ ಸ್ವಾಮಿ ದೇವಾಲಯದಲ್ಲಿ ಇದೇ ಬೇತಮಂಗಳ ಹೋಬಳಿಯ ಹಂಗಳ ಗ್ರಾಮದ ಲಕ್ಷ್ಮೀನಾರಾಯಣಪ್ಪ ಎಂಬ ಕಡು ಬ್ರಾಹ್ಮಣ ಅರ್ಚಕ ವೃತ್ತಿ ಮಾಡಿಕೊಂಡು ಬರುತ್ತಿದ್ದು, ಪ್ರತಿದಿನ 3 ಕಿಲೋಮೀಟರ್ ಪ್ರಯಾಣ ಮಾಡಿ ದೇಗುಲಕ್ಕೆ ಬಂದು ದೇವರಿಗೆ ಅರ್ಚನೆ ಮಾಡಿ ಪೂಜೆ ನೈವೇದ್ಯ ಮಾಡುವಂತಹ ಆತನ ಕೈಗಳಲ್ಲಿ ಕಚೇರಿ ಸ್ವಚ್ಛತೆ, ಟಾಯ್ಲೆಟ್ ಅನ್ನು ಕ್ಲೀನ್ ಮಾಡಿಸುವಂತಹ ಘಟನೆ ನಿಜಕ್ಕೂ ಅಮಾನವೀಯ. ಪ್ರಸನ್ನ ವೆಂಕಟರಮಣ ಸ್ವಾಮಿ ದೇವಾಲಯದಲ್ಲಿ ಕಳೆದ 25 ವರ್ಷಗಳಿಂದ ಕೆಲಸ ಮಾಡುತ್ತಿದ್ದು, ಈ ಮೊದಲು ಸೇವೆ ಸಲ್ಲಿಸುತ್ತಿದ್ದು, ಇದೀಗ ಹೂವಾಡಿಗನ ಕರ್ತವ್ಯ ನಿರ್ವಹಿಸುತ್ತಿದ್ದು, ದೇಗುಲದ ಕಾರ್ಯನಿರ್ವಾಹಕ ಅಧಿಕಾರಿ ಸುಬ್ರಹ್ಮಣ್ಯರವರು ಕಚೇರಿ ಸ್ವಚ್ಛತೆ, ಟಾಯ್ಲೆಟ್ ಅನ್ನು ಕ್ಲೀನ್ ಮಾಡಿಸುವಂತಹ ಕೆಲಸ ಮಾಡುವಂತೆ ಆದೇಶಿಸಿದ್ದಾರೆ. ಈ ಘಟನೆಯ ಕುರಿತು ಅಂಬೇಡ್ಕರ್ ವೀರಸೇನೆಯ ರಾಜ್ಯಾಧ್ಯಕ್ಷ ಭಟ್ರಕುಪ್ಪ ಅರುಣ್ ನಮ್ಮ ಮಾಧ್ಯಮ ವರದಿಗಾರರಿಗೆ ಈ ವಿಚಾರ ತಿಳಿಸಿದ್ದು, ಸಾಕಷ್ಟು ಮಾಹಿತಿಯನ್ನ ಒದಗಿಸಿಕೊಟ್ಟಿದ್ದಾರೆ. ಲಕ್ಷ್ಮೀನಾರಾಯಣನ ಸ್ವಾಮಿ, ತಾವು ಇಲ್ಲಿ ಎಷ್ಟು ವರ್ಷದಿಂದ ಕೆಲಸ ಮಾಡ್ತೀರಾ?
25 ವರ್ಷದಿಂದ ಮಾಡ್ತೀರಾ? ಸರಿ ಸ್ವಾಮಿ, 25 ವರ್ಷದಿಂದ ಮಾಡ್ತೀರಾ? ಏನ್ ಕೆಲಸ ಮಾಡ್ತೀರಾ ನೀವು? ನಾವು ಹೂವು ತೊಡಿಸಿ ದೇವರಿಗೆ ಕೊಟ್ಟುವುದು. ಕೊಡೋದು ಬೆಳಗ್ಗೆ? ಸರಿ ಸ್ವಾಮಿ. ಆಮೇಲೆ ಮನೆಗೆ ಹೋಗ್ಬಿಡ್ತಾ ಇದ್ವಿ. ಆ ಕಾಲದಲ್ಲಿ ನಮ್ಮ ತಾತಗಾರ ಕಾಲದಲ್ಲಿ ಮಾಡ್ತಾ ಇದ್ದೀವಿ. ನಾನು ಬಂದು ಪ್ರೀ ವಟ ಮಾಡ್ತಾ ಇದ್ದೀನಿ. ಆವಾಗ ಪ್ರೀ ವಟಕ್ಕೆ ಹೋಗ್ತಾ ಇದ್ದೀನಿ. ಪ್ರೀಯಾಗಿ ಪ್ರೀಗೆ ಮಾಡ್ತಾ ಇದ್ದೀನಿ. ಪ್ರೀಯಾಗಿ ಬಂದು ಕೆಲಸ ಮಾಡ್ತಾ ಇದೀಯ? ಮಾಡ್ತಾ ಇದ್ದೀನಿ. ಆಗ ನಿಂತು ಆಯ್ತು ಅದು. ಆಮೇಲೆ ಹೂವು ಕೊಟ್ಬಿಟ್ಟು ಹೋಗ್ಬಿಟ್ಟಿದೆ. ಹಂಗೆ ಕರೋನ ಬಂತಲ್ಲ, ಆಮೇಲೆ ಇವ್ರು ಬಂತು. ಸಾಹೇಬ್ರು ಬಂದ್ರು. ಏನಪ್ಪ ನಿನ್ ಕೆಲಸನೆ ಹೇಳಿದ್ರು, ಕೇಳಿದ್ರು. ನಾನು ಹೂವು ಅಡಿಗೆ ನಂದು ತೊಡಿಸಿ ಅವರಿಗೆ ಕೊಡ್ಬೋದು ಅಂತ ಹೇಳಿದೆ ನಾನು. ನೀನು ಹೂವು ಕೊಟ್ಟಿದ ಮೇಲೆ ಆಮೇಲೆ ಬಂದು ನೀನು ಆಫೀಸ್ನಲ್ಲಿ ಇರಬೇಕು, ಆಫೀಸ್ ಕೆಲಸ ಮಾಡಬೇಕು. ಆಫೀಸ್ ಕೆಲಸ ಅಂದ್ರೆ ಏನ್ ಏನ್ ಮಾಡ್ಬೇಕಂತ ಹೇಳಿದ್ರು? ಅದೇ ಟೇಬಲ್ ತೊಳೆಯೋದು, ಸತ್ತು ತೊಳೆಯೋದು, ಅದು ಕಸ ಟೇಬಲ್ ಒರೆಸೋದು, ಬಾತ್ರೂಮ್ ಇದೆ, ಬಾತ್ರೂಮ್ ಅಲ್ಲಿ ಕ್ಲೀನ್ ಮಾಡೋದು, ಹಂಗೆ ನೀನ್ ನೋಡ್ಕೋ ಅಂತ ಹೇಳಿದ್ರು. ಅವರು ಬಾತ್ರೂಮ್ ಕ್ಲೀನ್ ಮಾಡ್ಬೇಕಂತ ಹೇಳಿದಾರ? ಹಂಗ್ ಮಾಡ್ತೀರಾ? ನಾನು ಹಂಗ್ ಮಾಡಲ್ಲ ಅಂದ್ರೆ ಆಗಲ್ಲ. ಇನ್ನೇನ್ ಕೆಲಸ ಕೊಡಲ್ಲ? ಹದಿನೇಳು ಇದು ಹದಿನೇಳು ಸಾವಿರ ಕೊಡ್ತೇವೆ. ಕೊಡ್ತೀವಲ್ಲ ಸುಮ್ಮನೆ ಸಂಬಳ ಕಟ್ ಮಾಡ್ತೀನಿ ಬಯಸ್ಬಿಟ್ರು. ನನಗೆ ಭಯ ಆಯ್ತು, ಅದಕ್ಕೋಸ್ಕರ ಈಗ ಕಟ್ ಮಾಡ್ತಾನೇನೋ ಬಡವರು, ಅದಕ್ಕೆ ನಾನು ಮಾಡಿದೆ. ಲಕ್ಷ್ಮೀಪತಿ ಅಮೋಕ್ ಟಿವಿ ಕೋಲಾರ. ನ ಯಾವುದೇ ಸುಳಿವು ಇಲ್ಲದೆ ಎರಡು ಪ್ರತ್ಯೇಕ ಕೊಲೆ ಪ್ರಕರಣಗಳನ್ನು ಭೇದಿಸಿರುವ ಪೊಲೀಸರು ಮೂರು ಮಂದಿ ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಇದರ ಒಂದು ವರದಿ ಇದೆ, ನೋಡ್ಕೊಂಬನ್ನಿ. ಪ್ರಕರಣವೊಂದು ಕಿರುಕುಳ ನೀಡುತ್ತಿದ್ದ ಅಣ್ಣನಿಗೆ ತಂಗಿಯೇ ಕೊಲೆ ಸ್ಕೆಚ್ ನೀಡಿದ ಪ್ರಕರಣ ನೋಡೋದಾದ್ರೆ, ರಾಮನಗರ ಜಿಲ್ಲೆ ಮಾಗಡಿ ತಾಲೂಕಿನ ಕೊಂಡಹಳ್ಳಿ ಗ್ರಾಮದ ಸಿದ್ದಲಿಂಗಯ್ಯ ಸೋದರ ತಂಗಿಯ ಸ್ಕೆಚ್ಗೆ ಕೊಲೆಯಾದ ವ್ಯಕ್ತಿ. ಸಿದ್ದಲಿಂಗಯ್ಯ ತನ್ನ ಸೋದರ ತಂಗಿ ಮಂಗಳಮ್ಮ ಹಾಗೂ ಆಕೆಯ ಇಬ್ಬರು ಅಪ್ರಾಪ್ತ ಹೆಣ್ಣು ಮಕ್ಕಳಿಗೆ ವೈಯಕ್ತಿಕ ದ್ವೇಷದಿಂದ ಕಿರುಕುಳ ನೀಡುತ್ತಿದ್ದ ಎನ್ನಲಾಗಿದೆ. ಇದರಿಂದ ರೋಸಿ ಹೋದ ಮಂಗಳಮ್ಮ ಒಕ್ಕಲಿಗ ಜನಾಂಗದ ನಟರಾಜ್ ಎಂಬುವನ ಸಹಾಯ ಪಡೆದುಕೊಂಡು ಅಣ್ಣ ಸಿದ್ದಲಿಂಗಯ್ಯನನ್ನ ಮಾಗಡಿ ತಾಲೂಕಿನ ಕಳ್ಳರಗುಡ್ಡದಲ್ಲಿ ಕತ್ತು ಹಿಸುಕಿ ಕೊಲೆ ಮಾಡಿದ್ದರು. ಇತ್ತ ಮೂಟೆಕಟ್ಟಿ ಕುಣಿಗಲ್ ತಾಲೂಕಿನ ಹಂದಲಗೆರೆ ಸಮೀಪದ ಮೇದರದೊಡ್ಡಿ ಬಳಿ ನಿರ್ಜನ ಪ್ರದೇಶದಲ್ಲಿ ತಂದು ಬಿಸಾಡಿ ಹೋಗಿದ್ದರು. ಕೊಲೆಯಾದ ವ್ಯಕ್ತಿ ಸಿದ್ದಲಿಂಗಯ್ಯನ ಬಲಗೈಯಲ್ಲಿ ಉದಯ ಎಂಬ ಅಚ್ಚೆ ಬಿಟ್ಟರೆ ಯಾವುದೇ ಸುಳಿವು ಇರುವುದಿಲ್ಲ. ಸಿಪಿಐ ಗುರುಪ್ರಸಾದ್, ಪಿಎಸ್ಐ ಮಂಜುನಾಥ್ ಅವರು ಅತ್ಯಂತ ಚಾಣಕ್ಷಣದಿಂದ ಆರೋಪಿಗಳ ಜಾಡು ಹಿಡಿದು ಪ್ರಕರಣವನ್ನ ಭೇದಿಸಿ ಕೊಲೆ ಆರೋಪಿಗಳನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಕೇಸನ್ನು ಒಂದು ಕ್ಲೀನಿಯಾಗಿ ಸಂಚರಿಸಿ ಅವತ್ತೆ ರಿಜಿಸ್ಟರ್ ಮಾಡಿ ಯಾವುದೇ ಥರದ್ದು ಪ್ರೂಫ್ಸು ಏನೂ ಇರಲಿಲ್ಲ. ನಮ್ಮ ಪ್ಯೂರ್ಲಿ ನಮ್ಮ ಪಿ ಎಸ್ ಐ ಮಂಜುನಾಥ್ ಅಮೃತೂರ್ ಪಿ ಎಸ್ ಐ ಚಾರ್ಲಿ ಅಮೃತೂರ್ ಗುರು ಅವರು ಮತ್ತು ಡಿ ಎಸ್ ಪಿ ರಮೇಶ್ ಅವರು ಮತ್ತು ಈ ಹೆಣ್ಣು ಸಿಬ್ಬಂದಿ ಅವರು ಬಟ್ ಪ್ಯೂರ್ಲಿ ಮೂರು ಜನ ಆಫೀಸ್ ಮತ್ತು ಅವರ ಸಿಬ್ಬಂದಿ ಅವರ ವಾಲಂಟರಿ ಎಫರ್ಟ್ಸಿಂದಾಗಿ ಯಾವುದೇ ಥರದ್ದು ಏನು ಪ್ರೂಫ್ ಇಲ್ಲದ ಕೇಸ್ನ ಇವರು ಪೂರ್ತಿ ಆಲ್ಮೋಸ್ಟ್ ರಾಮನಗರ, ಚನ್ನಪಟ್ಟಣ, ಮಂಡ್ಯ, ಮದ್ದೂರು ಇದೆಲ್ಲ ಮಾಡಿಕೊಂಡು ಫೈನಲಿ ಜಂಟಿಯಾಗಿ ಮೈಸೂರು ಸಿಟಿ ಸಿ ಸಿ ಬಿ ಅವ್ರ ಜೊತೆ ಕರ್ಕೊಂಡು ಆರೋಪಿಯನ್ನು ಮೊನ್ನೆ ಭಾನುವಾರ ಅರೆಸ್ಟ್ ಮಾಡಿದ್ದಾರೆ. ಇನ್ನು ಪ್ರಕರಣ ಎರಡು ನೋಡೋದಾದರೆ, ವಸಂತ ಎಂಬ ಮಹಿಳೆ ತನ್ನ ಮಗನ ಜೊತೆಯಲ್ಲಿ ಕುಣಿಗಲ್ ತಾಲೂಕಿನ ಹಂದಲಗೆರೆಯಿಂದ ನಾಗವಾರಕ್ಕೆ ಬೈಕ್ನಲ್ಲಿ ತೆರಳುವಾಗ ಹಿಂಬದಿಯಿಂದ ಬಂದ ಕಳ್ಳರು ವಸಂತಮ್ಮಳ ಸರವನ್ನ ಕಿತ್ತುಕೊಳ್ಳಲು ಪ್ರಯತ್ನಿಸಿದ್ದಾರೆ. ಇನ್ನು ಈ ವೇಳೆ ಕೆಳಗೆ ಬಿದ್ದ ವಸಂತಮ್ಮ ಸ್ಥಳದಲ್ಲಿಯೇ ಸಾವನ್ನಪ್ಪಿದ್ದರು. ಈ ಪ್ರಕರಣವನ್ನ ಭೇದಿಸಿದ ಕುಣಿಗಲ್ ಪೊಲೀಸರು ಎಂಟು ಮಂದಿ ಕೊಲೆ ಆರೋಪಿಗಳ ಪೈಕಿ ಪ್ರಮುಖ ಆರೋಪಿ ಇಮ್ರಾನ್ ಖಾನ್ ಅನ್ನ ಬಂಧಿಸಿದ್ದಾರೆ. ಉಳಿದ ಆರೋಪಿಗಳ ಬಂಧನಕ್ಕೆ ಪೊಲೀಸರು ಬಲೆ ಬೀಸಿದ್ದಾರೆ. ಆದರೆ ಟೌನಲ್ಲಿ ಅಥವಾ ಬೇರೆ ಕಡೆ ಆಗಿರೋ ಇನ್ಸಿಡೆಂಟ್ಸ್ ಅನ್ನು 100% ಪತ್ತೆ ಮಾಡ್ಕೊಳ್ಳೋಕೆ ಆಗುತ್ತೆ ಪೊಲೀಸ್. ಅದಕ್ಕೆ ಏನು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಇದರಲ್ಲಿ ಹೇಳ್ತಾ ಇದ್ದೀನಿ. ಸೊ ಐ ಥ್ಯಾಂಕ್ ರಮೇಶ್ ಅವರು ಮತ್ತು ಗುರು ಮತ್ತು
ಇದರ ಜೊತೆಗೆ ಇದೇ ಟೈಮಲ್ಲಿ ಕೇಸ್ ನಡೀಬೇಕಾದ್ರೆ ಇನ್ನೊಂದು ಇನ್ಸಿಡೆಂಟ್ ನಮ್ಮ ಅಮೃತೂರು ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಉಳಿದುರ್ಗ ಅಂತ ಗೊತ್ತಾಗುತ್ತೆ. ಉಳಿದುರ್ಗ ಲಿಮಿಟ್ಸ್ ಅಲ್ಲಿ ಇನ್ನೊಂದು ಕೇಸ್ ಕೂಡ ಆಗಿರ್ತದೆ. ಅಲ್ಲೊಂದು ಒಬ್ಬರು ಫೋಟೋದಲ್ಲಿ ಒಂದು ಪ್ಲಾಸ್ಟಿಕ್ ಚೀಲದಲ್ಲೆಲ್ಲ ಒಂದು ಬಾಡಿ ಹಾಕಿ ಇಟ್ಟಿರೋದು ನೀವು ಗಮನಕ್ಕೆ ಬರುತ್ತೆ. ಅಲ್ಲಿ ಆ ಫೋಟೋದವರು ಗಮನಕ್ಕೆ ಬರುತ್ತೆ. ಸೊ ಅವರು ನಮ್ಮ ಪೊಲೀಸರು ತಿಳಿಸಿದಾಗ ಅವರಲ್ಲಿ ಹೋಗ್ತಾರೆ, ನಾವು ನಾನು ಕೂಡ ಬಾಡಿಗೆ ಹೋಗಿ ಆ ಬಾಡಿ ಐಡೆಂಟಿಫೈ ಮಾಡೋಕ್ಕೆ ಹಾಕಿದ್ರು ಅನ್ನೋ ಸಮಯದಲ್ಲಿ ಕೊಟ್ಟೆ ಹೇಳಿರ್ತೇವೆ. ಅದನ್ನು ಆ ಬಾಡಿಯನ್ನು ಕೂಡ ಯಾವುದೇ ಥರದ್ದು ಏನೋ ಏನೋ ಮತ್ತೆ ಆ ಟೈಮಿಗೆ ಕೂತಿಲ್ಲ, ಅದರದೇ ಅವರು ಕೈ ಮೇಲೆ ಏನೋ ಹಾಕಿ ಕೂತಿದ್ದೆ ಬಿಟ್ಟರೆ ಬೇರೆ ಯಾವುದೇ ಯಾವುದು ಇದೆ ಅದನ್ನು ಕೂಡ ಇವರು ಕೋಆರ್ಡಿನೇಷನಲ್ಲಿ ಈ ಕೇಸ್ಗಳನ್ನು ಕೂಡ ಮಾಡ್ತಾ ಜೊತೆಯಲ್ಲಿ ರಾಜು ಇನ್ನು ಕುಣಿಯಲ್ ಪೊಲೀಸರ ಉತ್ತಮ ಕಾರ್ಯಕ್ಕೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ರಾಹುಲ್ ಕುಮಾರ್ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ. ಸಿದ್ದಲಿಂಗಸ್ವಾಮಿ, ಅಮೋಘ್ ಟಿವಿ, ಕುಣಿಗಲ್. ನಗರಸಭೆ ಸದಸ್ಯರೊಂದಿಗೆ ಸಾರ್ವಜನಿಕ ಸಮಸ್ಯೆ ಬಗೆಹರಿಸಿ ಎಂದು ಶಾಸಕ ಜೆಕೆ ಕೃಷ್ಣಾರೆಡ್ಡಿ ನಗರಸಭೆ ಪೌರಾಯುಕ್ತರಿಗೆ ತರಾಟೆ ತೆಗೆದುಕೊಂಡ ಘಟನೆ ನಡೆಯಿತು. ಚಿಂತಾಮಣಿ ನಗರದಲ್ಲಿ ಹಲವಾರು ವಾರ್ಡ್ಗಳಲ್ಲಿ ಸಾರ್ವಜನಿಕರಿಂದ ದೂರು ಬಂದ ಹಿನ್ನೆಲೆಯಲ್ಲಿ ಶಾಸಕ ಜಿಕೆ ಕೃಷ್ಣಾರೆಡ್ಡಿ ಬುಧವಾರ ನಗರಸಭೆ ಕಮಿಷನರ್ ಅವರನ್ನ ಕರೆಸಿಕೊಂಡು ನಗರದ ಟ್ಯಾಂಕ್ ಬಂಡ ರೋಡ್ ಮುಖ್ಯ ರಸ್ತೆ, ವೆಂಕಟಗಿರಿ ಕೋಟೆ ಮತ್ತು ಕಾಲೋನಿಗಳಲ್ಲಿ ಭೇಟಿ ನೀಡಿದ ಸಂದರ್ಭದಲ್ಲಿ ಸಾರ್ವಜನಿಕರಿಂದ ನಗರಸಭೆ ಅಧಿಕಾರಿಗಳ ಮೇಲೆ ಹಲವಾರು ದೂರುಗಳು ಶಾಸಕರಿಗೆ ತಿಳಿಸಿದರು. ಇನ್ನು ಚಿಂತಾಮಣಿ ನಗರದ ಎಲ್ಲಾ ವಾರ್ಡ್ಗಳಲ್ಲಿ ಸ್ವಚ್ಛತೆ, ಯುಜಿಡಿ ಕ್ಲೀನಿಂಗ್, ಚರಂಡಿ ಸ್ವಚ್ಛತೆ ಹಾಗೂ ಕುಡಿಯುವ ನೀರು ಸರಬರಾಜು ಮಾಡಲು ನಗರಸಭೆ ಅಧಿಕಾರಿಗಳು ಸಂಪೂರ್ಣ ವಿಫಲರಾಗಿದ್ದಾರೆ ಎಂದು ಸಾರ್ವಜನಿಕರು ಶಾಸಕರಿಗೆ ದೂರು ನೀಡಿದ್ದ ಹಿನ್ನೆಲೆಯಲ್ಲಿ ಶಾಸಕರಾದ ಜಿಕೆ ಕೃಷ್ಣಾರೆಡ್ಡಿರವರು ನಗರದ ಕೆಲ ವಾರ್ಡ್ಗಳಲ್ಲಿ ಭೇಟಿ ನೀಡಿ ಅಲ್ಲಿ ಸ್ವಚ್ಛತೆ ಮತ್ತು ಯುಜಿಡಿ ಸಮಸ್ಯೆ ಹಾಗೂ ನೀರು ಕೊಡಲು ಯಾಕೆ ಆಗುತ್ತಿಲ್ಲ ಎಂದು ನಗರಸಭೆ ಪೌರಾಯುಕ್ತರಾದ ಚೇತನ್ ಕೊಳವಿ ಮತ್ತು ಪರಿಸರ ಅಭಿಯಂತರ ಉಮಾಶಂಕರ್ಗೆ ತರಾಟೆಗೆ ತೆಗೆದುಕೊಂಡ ಘಟನೆ ನಡೆಯಿತು. ನಂತರ ಮಾತನಾಡಿದ ಶಾಸಕರು ಸಾರ್ವಜನಿಕರ ಸಮಸ್ಯೆಯನ್ನ ಹೇಳುವವರೆಗೂ ಇಟ್ಟುಕೊಳ್ಳಬಾರದು. ಪ್ರತಿನಿತ್ಯ ಬೆಳಗ್ಗೆ ಮತ್ತು ರಾತ್ರಿ ವೇಳೆ ಕಮಿಷನರ್ ಎಲ್ಲಾ ವಾರ್ಡ್ಗಳಲ್ಲಿ ಭೇಟಿ ನೀಡಿ ಸಾರ್ವಜನಿಕರ ಸಮಸ್ಯೆಯನ್ನ ಬಗೆಹರಿಸಬೇಕು. ಯಾವುದೇ ಸಾರ್ವಜನಿಕರು ದೂರು ನೀಡಿದ ಹಿನ್ನೆಲೆಯಲ್ಲಿ ಪ್ರತಿ ಕ್ಷಣ ಸ್ಪಂದಿಸಿ ಅವರ ಸಮಸ್ಯೆಗಳನ್ನ ಬಗೆಹರಿಸಬೇಕು. ಈಗಿರುವ ಸಮಸ್ಯೆಗಳನ್ನ 2-3 ದಿನಗಳಲ್ಲಿ ಬಗೆಹರಿಸಬೇಕು ಮತ್ತು ಇನ್ನು ಮುಂದೆ ಸಾರ್ವಜನಿಕರು ನಗರಸಭೆ ಅಧಿಕಾರಿಗಳ ಬಗ್ಗೆ ನನಗೆ ದೂರು ಬರಬಾರದು ಎಂದು ಶಾಸಕರು ಕಮಿಷನರ್ಗೆ ಎಚ್ಚರಿಕೆ ನೀಡಿದ್ದರು. ಟೆಂಡ್ರ್ ನೀವು ಟೆಂಡ್ರಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರೆ ಯಾರು ಟೆಂಡರ್ ಆಗುತ್ತೆ ನಮ್ಗೆ ಗೊತ್ತಿರಲ್ಲ. ಈಗ ರವಿಚಂದ್ರ ಅನ್ನೋ ಒಂದು ಆಗಿದೆ, ಕೆಲಸ ನಾಳೆಯಿಂದನೇ ಸ್ಟಾರ್ಟ್ ಮಾಡೋಕ್ಕಾಗಲ್ಲ. ಇಲ್ಲಾದ್ರೆ ಕಾಂಟ್ರಾಕ್ಟ್ ನಾಳೆಯಿಂದನೇ ಅವ್ನಿಗೆ ಫೋನ್ ಮಾಡಿ ನಾಳೆಯಿಂದನೇ ಬಂದು ಕೆಲಸ ಮಾಡಿದ್ರೆ ಈಗ ಎಲ್ಲೋ ಬೇರೆ ಬೇರೆ ಬಡಾವಣೆಗಳಲ್ಲಿ ನೀರಿಲ್ಲ ಅಂದ್ರೆ ಟ್ಯಾಂಕರ್ ಎಲ್ಲ ಹೊಡ್ಕೊಂತಾರೆ. ಇಲ್ಲಿ ಇರ್ತಕ್ಕಂಥವ್ರು ಎಲ್ಲೂ ಹೋಗ್ಬೇಕು. ನೀರೇನ್ ಕೇಳಲಿಲ್ಲ ನಿಮ್ಗೆ, ಒಂದು ಟ್ಯಾಂಕ್ ನೀರು ಕೊಡ್ರೆ. ಇನ್ನು ಈ ಸಂದರ್ಭದಲ್ಲಿ ನಗರಸಭೆ ಸದಸ್ಯರಾದ ಶಬೀರ್, ದೇವಳಂ ಶಂಕರ್, ಆಯುಷ್ ಸುಲ್ತಾನ್ ಸೇರಿದಂತೆ ನಗರಸಭೆಯ ಅಧಿಕಾರಿಗಳು ಉಪಸ್ಥಿತರಿದ್ದರು. ವೆಂಕಟ ಚಲಪತಿ, ಅಮೋಘ್ ಟಿವಿ, ಚಿಂತಾಮಣಿ. ಇನ್ನು ಸೊಳ್ಳೆಗಳಿಂದ ಮಲೇರಿಯಾ, ಡೆಂಗ್ಯೂ, ಚಿಕನ್ ಗುನಿಯಾ, ಮೆದುಳು ಜ್ವರ ಹಾಗೂ ಆನೆಕಾಲು ರೋಗ ಮುಂತಾದ ಹಲವಾರು ಕಾಯಿಲೆ ಹರಡುತ್ತಿದ್ದು ಸಾರ್ವಜನಿಕರು ಜಾಗೃತಿ ವಹಿಸಿ ಸೊಳ್ಳೆ ನಿರ್ಮೂಲನೆ ಬಗ್ಗೆ ಕಾಳಜಿ ವಹಿಸಬೇಕೆಂದು ಜಿಲ್ಲಾ ಮಲೇರಿಯಾ ಅಧಿಕಾರಿ ಡಾಕ್ಟರ್ ಪ್ರಕಾಶ್ ಹೇಳಿಕೆ ನೀಡಿದರು.
ನಗರದ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಆಯೋಜಿಸಿದ್ದ ಮಲೇರಿಯಾ ವಿರೋಧಿ ದಿನಾಚರಣೆಯಲ್ಲಿ ಮಾತನಾಡುತ್ತಾ ಜಿಲ್ಲೆಯಲ್ಲಿ ಮಲೇರಿಯಾ ರೋಗ ತುಂಬಾ ಕಡಿಮೆಯಾಗಿದೆ. ಪ್ರಸಕ್ತ ಸಾಲಿನ ಜನವರಿಯಿಂದ ಈವರೆಗೆ ಕೇವಲ 3 ಜನರಿಗೆ ಮಾತ್ರ ಮಲೇರಿಯಾ ರೋಗ ಪತ್ತೆಯಾಗಿದ್ದು ಅದು ಕೂಡ ರೋಗಿಗಳು ಆಂಧ್ರಕ್ಕೆ ಹೋಗಿ ಬಂದ ಕಾರಣ ಮಲೇರಿಯಾ ರೋಗ ಬಂದಿದೆ. ಉಳಿದಂತೆ ರೋಗ ಬರಲು ಕಾರಣವಾದ ಲಾರ್ವಾ ನಾಶಕ್ಕೆ ಜಿಲ್ಲೆಯಾದ್ಯಂತ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು ಜಾಗೃತಿ ಮೂಡಿಸಲಾಗುತ್ತಿದೆ. ಸಾರ್ವಜನಿಕರು ಕೂಡ ಜಿಲ್ಲೆಯನ್ನು ಮಲೇರಿಯಾ ಮುಕ್ತ ಜಿಲ್ಲೆಯನ್ನಾಗಿ ಮಾಡಲು ಸಹಕಾರ ನೀಡಬೇಕು ಎಂದು ಮನವಿ ಮಾಡಿದರು. ಬೇರೆ ಕಡೆಯಿಂದ ಬಂದು ಇನ್ಫೆಕ್ಷನ್ ಆಗಿ ಇಲ್ಲಿ ಬಂದಾಗ ಅದೇನಾಗ್ತೀವಿ ನಾವು ಇಂಪೋರ್ಟೆಡ್ ಕೇಸಸ್ ಅಂತೀವಿ. ಸೊ ಇಂಪೋರ್ಟೆಡ್ ಬೇರೆ ಕಡೆ ಜಿಲ್ಲೆಯಲ್ಲಿ ಬೇರೆ ಬೇರೆ ಎಂಡೆಮಿಕ್ ಇರುವಂಥ ಕಡೆಗಳಿಂದ ಬರ್ಬೋದು. ಈಗ ಜಾರ್ಖಂಡ್ ಇರ್ಬೋದು, ಇಲ್ಲ ಮಂಗಳೂರು ಉಡುಪಿ ಸೈಡ್ ಇರ್ಬೋದು, ರಾಯಚೂರು ಇರ್ಬೋದು, ಒರಿಸ್ಸಾ, ಇವೆಲ್ಲ ಸ್ವಲ್ಪ ಎಂಡೆಮಿಕ್ ಅಂದರೆ ಕನ್ಸ್ಟೆಂಟ್ ಆಗಿ ಮಲೇರಿಯಾ ಇರೋಂಥ ಜಾಗಗಳಿಗೆ ಹೋಗಿ ಬಂದಾಗ ಬರುವಂಥ ಕೇಸ್ಗಳು. ಆ ಥರದ ಕೇಸ್ಗಳು ನಮಗೆ 3 ಕೇಸ್ ಲಾಸ್ಟ್ ಇಯರ್ ಬಂದಿತ್ತು. ಈ ವರ್ಷನೂ ಜನವರಿ ಫಸ್ಟಿಂದ ಇದುವರೆಗೂ 3 ಮಲೇರಿಯಾ ಕೇಸ್ಗಳು ಬಂತು, 2 ಗುಡಿಬಂಡೆ ಕೇಸ್ ಬಂತು, 2 ಇದು ಸಾಂಕ್ರಾಮಿಕ ರೋಗ. ಹೌದೌದು, ಸೊಳ್ಳೆಗಳಿಂದ, ಅನಾಫಿಲಿಸ್ ಸೊಳ್ಳೆಗಳಿಂದ, ಸೋಂಕಿತ ಅನಾಫಿಲಿಸ್ ಹೆಣ್ಣು ಸೊಳ್ಳೆಗಳಿಂದ ಒಬ್ಬರಿಂದ ಒಬ್ಬರಿಗೆ ಹರಡುವಂಥ ಒಂದು ಸಾಂಕ್ರಾಮಿಕ ಕಾಯಿಲೆ ಇದೆ. ಸೊ ಹಂಗಾಗಿ ನಾವು ಈ ಇಯರಲ್ಲಿ ಬಂದಿರೋ 3 ಕೇಸಲ್ಲಿ 2 ಕೇಸ್ ನಮ್ಮ ಗುಡಿಬಂಡೆಯಿಂದ ಬಂತು. ಗುಡಿಬಂಡೆ 2 ಕೇಸನ್ನು ಕದರಿಗೆ ಇಲ್ಲಿ ಆಂಧ್ರ ಪ್ರದೇಶ ಎ ಪಿಗೆ ಹೋಗಿ ಅಲ್ಲಿ ಇದ್ದು ಬಂದ ನಾನು 14-15 ದಿನ ಆದಮೇಲೆ ಅವ್ರಿಗೆ ಜ್ವರ ಶುರುವಾದಂತ. ಸೊ ಅವೆರಡು ಕೇಸರು ಬಂದು ನಮ್ಮ ಚಿಕ್ಕಬಳ್ಳಾಪುರದ ಮನಸ್ಸಿನಲ್ಲಿ ಇಲ್ಲೊಂದು ಕೇಸ್ ಆಯಿತು. ಅದು ತಿರುಪತಿ ಹೋಗಿ 2 ದಿನ ಇದ್ದು ತಿರುಪತಿಯಲ್ಲಿ ಇದ್ದು ಬಂದ ಮೇಲೆ 15 ದಿನ ಆದಮೇಲೆ ಬಂದಂಥ ಪ್ರಕರಣ. ಸೊ ಈ 3 ಪ್ರಕರಣಗಳು ಈ ಸಲ ನಾಸೆ ಇಂಪೋರ್ಟೆಡ್ ಕೇಸಸ್ಸೇ, 3 ಮಲೇರಿಯಾ ಕೇಸಸ್ ಬಂದಿರೋದಿಲ್ಲ. ಸೊ ಇದನ್ನು ಇದೇ ತೀರ ಮೈಂಟೈನ್ ಮಾಡ್ಕೊಂಡು ಹೋದರೆ ನೆಕ್ಸ್ಟ್ ಇಯರ್ ನಮ್ದು ಏನಾದರೂ ಶೂನ್ಯ ಮಲೇರಿಯಾ ಯಾವುದೂ ನಮ್ಮಲ್ಲೇ ಕಂಡು ಬರದೇ ಇದ್ದರೆ ಸ್ಟೇಟ್ ಕಡೆಯಿಂದ ನಮಗೂ ಒಂದು ಮಲೇರಿಯಾ ಮುಕ್ತ ಜಿಲ್ಲೆ ಅಂತ ಒಂದು ನಮಗೂ ಸರ್ಟಿಫಿಕೇಷನ್ ಮಾಡ್ತಾರೆ. ಸೊ ನಮ್ಮಲ್ಲಿ ಯಾವುದೂ ಇಲ್ಲ ಕೇಸು. ಸೊ ಆ ನಿಟ್ಟಿನಲ್ಲಿ ನಾವೆಲ್ಲ ಸೇರಿ ಆ ಒಂದು ಟಾರ್ಗೆಟ್ ಏನಿದೆ ಆ ಟಾರ್ಗೆಟ್ ರೀಚ್ ಆಗೋದಕ್ಕೆ ಸೊ ಎಲ್ಲರ ಸಹಕಾರ ಬೇಕು. ಪಬ್ಲಿಕ್ ಆಗಲಿ, ಮಾಜಿ ಮಿತ್ರರು, ನಮ್ಮ ಎಲ್ಲ ಡಿಪಾರ್ಟ್ಮೆಂಟ್ಗಳಿಂದ ಸಹಕಾರ. ತಾಲೂಕು ಆರೋಗ್ಯ ವೈದ್ಯಾಧಿಕಾರಿ ಡಾಕ್ಟರ್ ಮಂಜುಳಾ ಮಾತನಾಡಿ, ಮನೆ ಸುತ್ತಲಿನ ಪರಿಸರ ಸ್ವಚ್ಛವಾಗಿಟ್ಟುಕೊಳ್ಳುವುದರ ಜೊತೆಗೆ ಮನೆಯಲ್ಲಿ ಮತ್ತು ಮನೆ ಸುತ್ತಮುತ್ತ ಸೊಳ್ಳೆಗಳು ನಿಂತ ನೀರಿನಲ್ಲಿ ಮೊಟ್ಟೆಯಿಟ್ಟು ಸಂತಾನೋತ್ಪತ್ತಿ ಮಾಡುತ್ತವೆ. ಸೊಳ್ಳೆಗಳ ಸಂತತಿ ಕಡಿಮೆ ಮಾಡಲು ಪರಿಸರದಲ್ಲಿ ಹಾಗೂ ಮನೆಯ ಸುತ್ತಮುತ್ತಲೂ ನೀರು ನಿಲ್ಲದಂತೆ ನೋಡಿಕೊಳ್ಳಬೇಕು. ಸ್ವಯಂ ರಕ್ಷಣಾ ವಿಧಾನಗಳಾದ ಸೊಳ್ಳೆ ಪರದೆ, ಬೇವಿನ ಸೊಪ್ಪಿನ ಹೊಗೆ, ಸೊಳ್ಳೆ ಬತ್ತಿ ಹಾಗೂ ಸೊಳ್ಳೆ ಬ್ಯಾಟ್ ಮುಖಾಂತರ ಸೊಳ್ಳೆಗಳನ್ನು ನಿಯಂತ್ರಿಸಬಹುದು ಎಂದರು. ಫೋರ್ತ್ ಡೇ ಆದಮೇಲೆ ನೆಕ್ಸ್ಟ್ ನೆಕ್ಸ್ಟ್ 10 ಡೇಸ್ ಒಳಗಡೆ ಇದೇನಾಗುತ್ತೆ, ದಿಸ್ ಬಿಕಮ್ಸ್ ಫುಲ್ ಮಸ್ಕಿಟೋ, ಹಾಗೆ ನೀರಿಂದ ಹಾರಾಡೋಗುತ್ತೆ. ಸೊ ಈ ಸ್ಟೇಜನ್ನು ನಾವು ಅರೆಸ್ಟ್ ಮಾಡೋದು. ಅದಕ್ಕೆ ಇಲ್ಲಿ ಇಲ್ಲಿ ಇಲ್ಲ ಒಂದೇ ಜಾಗದಲ್ಲಿ ಸಿಗ್ತಾರೆ ಲಾರ್ವಾ ನಮಗೆ, ಸೊಳ್ಳೆ ಆದರೆ ಎಲ್ಲೆಂದರೆ ಹಾಡು ಸಿಗೋಲ್ಲ. ಸೊ ಈ ಸ್ಟೇಜಲ್ಲೇ ನಾವು ಕಂಟ್ರೋಲ್ ಮಾಡಬೇಕಂತ ಹೇಳಿಬಿಟ್ಟು ಈ ಥರ ಫಿಶ್ ಗಬ್ಬಿ ಗಂಬೂಸಿಯ ಫಿಶ್ ಅಂತಿರುತ್ತೆ. ಈ ಗಪ್ಪು ಗಂಬೂಸಿಯ ಫಿಶ್ ಪ್ರತಿಯೊಂದು ಮನೆಗೂ ನಾವು ಮನೆ ಮನೆಗೆ ಹೋಗ್ತೀವಿ. ಮನೆ ಮನೆಗೆ ಹೋಗಿ ವಾಟರ್ ಟ್ಯಾಂಕ್ಸು, ಆಚೆ ತೊಟ್ಟಿಗಳು, ಆ ಮನೆಯಲ್ಲಿ ಸರ್ವೆ ಮಾಡ್ತೀವಿ. ಸರ್ವೆ ಮಾಡಿದಾಗ ಈ ಥರ ಲಾರ್ವಾ ಸಿಕ್ಕಿದ್ರೆ ಇಮಿಡಿಯೇಟಾಗಿ ನಾವು ಫಿಶಸಲ್ಲಿ ರಿಲೀಸ್ ಮಾಡ್ತೀವಿ. ಸೊ ಫಿಶಸ್ ರಿಲೀಸ್ ಮಾಡಿದ್ರೆ ಈ ಫಿಶ್ ಇದನ್ನೇ ತಿನ್ನೋದು ಜಾಸ್ತಿ, ಸೊ ಮಸ್ಕಿಟೋ ಬರಲ್ಲ. ಇದನ್ನೇ ಅಲ್ಲದೆ ನಾವು ಟ್ಯಾಂಕ್ ಕ್ಲೀನ್ ಮಾಡಿಸಿ ಪ್ರತಿ 7 ಡೇಸ್ ಒನ್ಸ್ ಡ್ರೈ ಡೇ ಮಾಡಿ ಅಂತ ಹೇಳ್ತೀವಿ. 7ನೇ ದಿವಸ ಫುಲ್ ಟ್ಯಾಂಕೆಲ್ಲ ಕ್ಲೀನ್ ಮಾಡಿ ಒಂದಿನ ಆ ಟ್ಯಾಂಕೆಲ್ಲ ಒಣಗಬೇಕು. ಒಣಗಿದ್ರೆ ಈ ಲಾರ್ವಾ ಎಲ್ಲ ಸಾಯುತ್ತೆ. ಸೊ ಸೊಳ್ಳೆ ಕಂಟ್ರೋಲ್ ಬರುತ್ತೆ. ಸೊ ಸೊಳ್ಳೆ ಕಚ್ಚಿರೋದನ್ನು ಒಬ್ಬರಿಂದ ಒಬ್ಬರಿಗೆ ಬೇಗ ಬೇಗ ಹರಡುತ್ತೆ. ಅದು ಫೀಮೇಲ್ ಮಸ್ಕಿಟೋ, ಒಂದು ಮಸ್ಕಿಟೋ. ಸುದ್ದಿಗೋಷ್ಠಿಯಲ್ಲಿ ತಾಲೂಕು ಆರೋಗ್ಯ ಸಹಾಯಕರಾದ ನಾರಾಯಣಸ್ವಾಮಿ, ಮನೋಹರ್, ಆಶಾ ಕಾರ್ಯಕರ್ತೆಯರು ಹಾಗೂ ಇಲಾಖೆ ಅಧಿಕಾರಿಗಳು ಉಪಸ್ಥಿತರಿದ್ದರು. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ಶಿಕ್ಷಣ ಇಲಾಖೆಯಲ್ಲಿ ವಿವಿಧ ಶ್ರೇಣಿಗಳಲ್ಲಿ ಕಾರ್ಯನಿರ್ವಹಿಸಿ ಪ್ರಸ್ತುತ ಗುಡಿಬಂಡೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಯಲ್ಲಿ ಕಚೇರಿ ಅಧೀಕ್ಷಕರಾಗಿ ಕೆಲಸ ಮಾಡುತ್ತಿದ್ದ ಪ್ರಸನ್ನ ಕುಮಾರ್ ಇಂದು ವಯೋನಿವೃತ್ತರಾದ ಪ್ರಯುಕ್ತ ಗುಡಿಬಂಡೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಯಲ್ಲಿ ಬೀಳ್ಕೊಡುಗೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು. ತಾಲೂಕಿನ ಬಹುತೇಕ ಶಿಕ್ಷಕರು, ತಾಲೂಕು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಪದಾಧಿಕಾರಿಗಳು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ನಿವೃತ್ತರಿಗೆ ಶುಭ ಹಾರೈಸಿದರು. ಈ ಸಮಯದಲ್ಲಿ ಮಾತನಾಡಿದ ತಾಲೂಕು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಬಾಲಾಜಿ, ಶಿಕ್ಷಕ ಇಲಾಖೆಯಲ್ಲಿ ಅನೇಕ ವರ್ಷಗಳ ಕಾಲ ಸೇವೆ ಸಲ್ಲಿಸಿ ತಮ್ಮ ಸರಳ ಸಜ್ಜನಿಕೆಯಿಂದ ಎಲ್ಲ ಶಿಕ್ಷಕರ ಜೊತೆ ಸ್ನೇಹ ಸೌಹಾರ್ದತೆಯಿಂದ ಯಾವುದೇ ವಿವಾದಗಳಿಲ್ಲದೆ ಕೆಲಸ ನಿರ್ವಹಿಸಿ ಇಂದು ನಿವೃತ್ತರಾಗಿದ್ದಾರೆ. ನಿವೃತ್ತಿ ಪ್ರತಿ ನೌಕರನಿಗೂ ಖಚಿತ, ಮಾಡಿದ ಸೇವೆಯಷ್ಟೇ ಶಾಶ್ವತ ಎಂದು ತಿಳಿಸಿದರು. ಇನ್ನು ಈ ರೀತಿ ಇವತ್ತು ರಿಟೈರ್ಡ್ ಆಗಿರ್ಬೋದು, ಬೇರೆ ಕಚೇರಿಗಳಲ್ಲಿ ಕೆಲಸ ಮಾಡತಕ್ಕಂಥ ಶಕ್ತಿ ಹಬ್ಬಕ್ಕುವಂತ ನೀಡಿದೆ. ಅವರ ಅರ್ಧಾಂಗಿ ಆಗ್ಬೋದು, ಅವ್ರ ಸಂತಾನ ಆಗ್ಬೋದು, ಮನೆಯಲ್ಲಿರ್ತಕ್ಕಂಥ ಎಲ್ಲರೂ ಸಹ ಅವ್ರಿಗೆ ಸಪೋರ್ಟ್ ಆಗಿ ನಿಂತ್ಕೊಂಡಿದೆ.
ದೇವರು ಒಂದು ಕಡೆ ನಿಂತ್ಕೊಂಡಿದ್ರೆ ಅವ್ರ ಮನೆಯವರು ಸಹ ಇನ್ನೊಂದು ಕಡೆ ನಿಂತ್ಕೊಂಡಿದ್ದಾರೆ. ಅವರಿಗೆ ಭಗವಂತ ಐರಾರೋಗ್ಯ ಅಷ್ಟೇಶ್ವರಗಳನ್ನು ಕೊಟ್ಟು ಮುಂದಿನ ಜೀವನ ಸಹ ಸುಖಮಯವಾಗಿ ಇರಲಿ ಅಂತ ಹೇಳ್ಬಿಟ್ಟು ಮತ್ತೊಮ್ಮೆ ಆ ನಮ್ಮ ತಾಲೂಕಿನ ರಾತ್ರಿ ಎಲ್ಲಾ ಶಿಕ್ಷಕರ ಪರವಾಗಿ ಆ ಭಗವಂತನಲ್ಲಿ ಕೇಳಿ. ಇನ್ನು ಈ ಸಮಯದಲ್ಲಿ ಪತ್ರಾಂಕಿತ ವ್ಯವಸ್ಥಾಪಕರಾದ ಅಮರ್ ನಾರಾಯಣ, ಅಧ್ಯಕ್ಷರಾದ ಬಾಲಾಜಿ, ಖಜಾಂಚಿ ಸಿಆರ್ ಶ್ವೇತಾ, ಜಿಲ್ಲಾ ಸಂಚಾಲಕರಾದ ಮದನ್ ಕುಮಾರ್, ಎಚ್ಎನ್ ರಘು ಇತರರು ಇದ್ದರು. ವಿ ರಾಜಶೇಖರ್, ಅಮೋಘ್ ಟಿವಿ, ಗುಡಿಬಂಡೆ. ರಾಜ್ಯ ಸರ್ಕಾರ ಯಾವುದೇ ಖಾಸಗಿ ಶಾಲೆಗಳಲ್ಲಿ ಪ್ರವೇಶಾತಿಗೆ ಅನುಮತಿ ನೀಡಿ ಶುಲ್ಕ ಸಂಗ್ರಹಿಸಲು ಸ್ಪಷ್ಟ ಅನುಮತಿ ನೀಡಿಲ್ಲ. ಆದರೂ ಕೂಡ ಖಾಸಗಿ ಶಾಲೆಗಳ ಆಡಳಿತ ಮಂಡಳಿ ಮೆಸೇಜ್ ಕಾಲ್ ಮಾಡಿ ಶುಲ್ಕ ಕಟ್ಟುವಂತೆ ಒತ್ತಾಯಿಸ್ತಾ ಇದ್ದಾರೆ. ಇಲ್ಲದಿದ್ರೆ ಆನ್ಲೈನ್ ಕ್ಲಾಸ್ಗೆ ಸೇರಿಸಿಕೊಳ್ಳಲ್ಲ, ಮುಂದಿನ ತರಗತಿಗಳಿಗೆ ಪ್ರಮೋಷನ್ ಮಾಡಲ್ಲ ಅಂತ ಒತ್ತಾಯ ಮಾಡುತ್ತಿರುವುದಾಗಿ ಪೋಷಕರು ದೂರಿದ್ದಾರೆ. ಕೊರೋನಾ ಹಾವಳಿಯಿಂದಾಗಿ ಸುಮಾರು 2 ವರ್ಷಗಳಿಂದ ವಿದ್ಯಾರ್ಥಿಗಳಿಗೆ ಶಾಲೆ ಕೊಠಡಿಗಳಲ್ಲಿ ಕುಳಿತು ಕಲಿಯುವ ಅಭ್ಯಾಸವನ್ನೇ ಮರೆತು ಬಿಟ್ಟಿದ್ದಾರೆ. ಮೊದಲನೇ ಅಲೆ, ಎರಡನೇ ಅಲೆ ಅಂತ ಶಾಲಾ ಕಾಲೇಜುಗಳಿಗೆ ನಿರಂತರವಾಗಿ ರಜೆ ನೀಡಿ ಕಲಿತದ್ದೆಲ್ಲ ಮರೆಯುವಂತಾಗಿದೆ. ಎರಡನೇ ಅಲೆ ಲಾಕ್ಡೌನ್ ಇದೀಗ ಅನ್ಲಾಕ್ ಆಗುತ್ತಿದೆ. ಪಿಯುಸಿ ವಿದ್ಯಾರ್ಥಿಗಳನ್ನು ಪರೀಕ್ಷೆ ಇಲ್ಲದೆ ಪಾಸ್ ಮಾಡಿದ್ದಾಯಿತು. ಎಸ್ಎಸ್ಎಲ್ಸಿ ಪರೀಕ್ಷೆಯನ್ನು ಕಾಟಾಚಾರಕ್ಕೆ ನಡೆಸುವಂತಾಗಿದೆ. ಶಿಕ್ಷಣ ಮಂತ್ರಿಗಳು ಖಾಸಗಿ ಶಿಕ್ಷಣ ಸಂಸ್ಥೆಗಳು ಶುಲ್ಕ ಕಟ್ಟಿಸಿಕೊಳ್ಳದಂತೆ ಸೂಚಿಸಿದ್ದರೂ ಆದರೂ ತಮ್ಮ ಹಣದಾಸೆಗೆ ಕಟ್ಟು ಬಿದ್ದಿರುವ ಆಡಳಿತ ಮಂಡಳಿಗಳು ಯಾವುದೋ ನೆಪದಲ್ಲಿ ಶುಲ್ಕ ವಸೂಲಿ ಮಾಡುತ್ತಲೇ ಇವೆ ಎಂದು ಪೋಷಕ ರಮೇಶ್ ಹೇಳುತ್ತಾರೆ. ಫೀಸ್ ಕಲೆಕ್ಟ್ ಮಾಡಿ ಎಲ್ಲ ಇದು ಮಾಡ್ತಾ ಇದಾರಲ್ಲ, ಅವ್ರಿಗೆ ಯಾವ ಥರ ಫೀಸ್ ಕಟ್ಟಬೇಕು, ಎಷ್ಟು ಕಟ್ಟಬೇಕು, ಲಾಸ್ಟ್ ಹಿಂದಿನ ವರ್ಷ ಇದು ಕಟ್ಸ್ಕೊತಾ ಇದಾರ ಇಲ್ಲ ಈ ವರ್ಷ ಇದು ಕಟ್ಸ್ಕೊತಾ ಇದಾರ ಏನೂ ಅರ್ಥ ಆಗ್ತಾ ಇಲ್ಲ. ಪೋಷಕರಿಗೆ ಅದೊಂದು ನೋಟಿಸ್ ಬೋರ್ಡಲ್ಲಿ ಇದು ಮಾಡಿ ಎಷ್ಟು ಕಟ್ಸ್ಕೊಬೇಕು, ಲಾಸ್ಟ್ ಇಯರ್ದು ಎಷ್ಟು ಕಟ್ಸ್ಕೊತಾ ಇದೀವಿ ಇಲ್ಲ ಈ ಇಯರ್ ಕಟ್ಸ್ಕೊತಾ ಇದೀವ ಅದೆಲ್ಲನೂ ಒಂದು ನೋಟಿಸ್ ಬೋರ್ಡ್ ಹಾಕಿ ಅವ್ರಿಗೆ ತಿಳುವಳಿಕೆ ಕೊಟ್ಟು ಫೀಸ್ ಕಟ್ಸ್ಕೊಳೋದು ಕರೆಕ್ಟು. ಅದು ಬಿಟ್ಬಿಟ್ಟು ಸುಮ್ಮ ಸುಮ್ಮನೆ ಅವ್ರು ಫೀಸ್ ಕಟ್ಕೊಳ್ತಾ ಇದ್ರೆ ಅವ್ರು ಎಲ್ಲಿಂದ ತಗೊಂಬಂದು ಕಟ್ಟಬೇಕಾಗುತ್ತೆ? ಕೊರೋನಾ ಆಗಿ 2 ವರ್ಷದಿಂದ ಕೆಲಸ ಇಲ್ಲ, ಕಾರ್ಯ ಇಲ್ಲ, ದುಡ್ಡು ಕಟ್ಸ್ಕೊಂಡು ಬರೀ ದುಡ್ಡು ಕಟ್ಸ್ಕೊಳ್ತಾ ಇದ್ರೆ ಇವರು ವಿದ್ಯಾರ್ಥಿಗಳಿಗೆ ಒಂದು ವಿದ್ಯಾಭ್ಯಾಸವೂ ನ್ಯಾಯವಾಗಿ ಆಗ್ತಾ ಇಲ್ಲ. ಆನ್ಲೈನ್ ಮಾಡ್ತಾ ಇದ್ದಾರೆ, ಆನ್ಲೈನ್ ಮಾಡ್ತಾ ಇದ್ದಾರೆ, ಅದ್ರ ಬಗ್ಗೆ ಅರಿವಿರೋರಿಗೆ ಆನ್ಲೈನಲ್ಲಿ ಅವರು ಅಭ್ಯಾಸ ಮಾಡ್ಕೊತಾರೆ. ಗೊತ್ತಿಲ್ಲದೆ ಇರೋವಂಥವ್ರು ಏನು ಮಾಡ್ತಾರೆ, ಅವ್ರ ಹತ್ರ ಸುಮ್ಮನೆ ದುಡ್ಡು ತೊಗೊಂಡು ಇವರು ಇದು ಮಾಡ್ಕೊತಾ ಇದ್ದಾರೆ. ಮತ್ತು ಈಗ ಎಲ್ಲರ ಹತ್ರನೂ ಆ್ಯಂಡ್ರಾಯ್ಡ್ ಫೋನ್ ಇದೆ ಅಂತಲೂ ಹೇಳೋಕ್ಕಾಗಲ್ಲ. ಆ್ಯಂಡ್ರಾಯ್ಡ್ ಫೋನ್ ಇಲ್ಲದೆ ಇರೋಂಥವ್ರು ಇದ್ದಾರೆ ಹಳ್ಳಿಗಳಲ್ಲಿ, ಪಾಪ ಇರಲ್ಲ, ಅವ್ರೇನು ಮಾಡಬೇಕು? ಇವ್ರು ದುಡ್ಡು ಕಲೆಕ್ಟ್ ಮಾಡಿಬಿಟ್ಟು ಆನ್ಲೈನಲ್ಲಿ ಮಾಡ್ತಾ ಇದ್ದೀವಿ, ಆನ್ಲೈನಲ್ಲಿ ಮಾಡ್ತಾ ಇದ್ದೀವಿ ಅಂದರೆ ಅವ್ರಿಗೆ ಅರ್ಥ ಆಗುತ್ತೋ ಅರ್ಥ ಆಗಲ್ವೋ? ಈ ಥರ ಎಲ್ಲ ತೊಂದರೆಗಳಿದ್ದಾವೆ. ಇದನ್ನೆಲ್ಲ ಸಂಬಂಧಪಟ್ಟ DDPI ಸಾಹೇಬರಾಗಿರ್ಬೋದು ಇಲ್ಲ ಶಿಕ್ಷಣ ಇಲಾಖೆಯವರಾಗಿರ್ಬೋದು ಅದ್ರ ಬಗ್ಗೆ ಒಂದು ಸ್ವಲ್ಪ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಅದನ್ನು ಕ್ರಮ ತಗೊಳ್ಬೇಕು ಅಂತ ಹೇಳ್ಬಿಟ್ಟು ಕೇಳ್ಕೊತೇವೆ. ಖಾಸಗಿ ಶಾಲೆಗಳಲ್ಲಿ ಶುಲ್ಕ ವಸೂಲಿ ಮಾಡುತ್ತಿರುವ ಕುರಿತು DDPI ಜಯರಾಮರೆಡ್ಡಿ ಗಮನಕ್ಕೆ ತಂದರೆ ಅವರು ಸರ್ಕಾರಿ ಆದೇಶದ ಪ್ರಕಾರ ಯಾವ ಖಾಸಗಿ ಶಾಲೆಗಳು ಪೋಷಕರನ್ನು ಶುಲ್ಕ ಕಟ್ಟುವಂತೆ ಒತ್ತಾಯಿಸುವಂತಿಲ್ಲ, ಆಯಾ ಆಡಳಿತ ಮಂಡಳಿಗೆ ಅನುಸಾರವಾಗಿ ಶೇಕಡವಾದರೂ ಶುಲ್ಕ ಕಟ್ಟಿಸಿಕೊಳ್ಳಬೇಕು, ಎಷ್ಟು ಕಟ್ಟಿಸಿಕೊಳ್ಳುತ್ತೇವೆ ಅನ್ನೋ ಮಾಹಿತಿ ಸೂಚನೆ ಫಲಕದಲ್ಲಿ ಪ್ರಕಟಿಸಬೇಕು, ಅದನ್ನು ಪಾಲಿಸದ ಶಾಲೆಗಳ ವಿರುದ್ಧ ಕ್ರಮ ಜರುಗಿಸಲಾಗುವುದು ಎಂದಿದ್ದಾರೆ. ಖಾಸಗಿ ಶಾಲೆಗಳು ಹಿಂದಿನ ವರ್ಷ 2019-20 ಸಾಲಿನಲ್ಲಿ ಏನು ಶೇಕಡ 70% ಅದನ್ನು ಫೀಸನ್ನು ಇದು ಮಾಡಬೇಕು ಅಂತ ಹೇಳಿತ್ತು, ಅದರ ವಿರುದ್ಧ ಕೋರ್ಟ್ಗೆ ಹೋಗಿದ್ದು ಅದು ಹಿಂದಿನ ವರ್ಷದ ಒಂದು ಇದು. ಈ ವರ್ಷ ಯಥಾಸ್ಥಿತಿ, ನಾವು ಮೊದಲು ಏನು ರೂಲ್ಸ್ ಇದೆ ಅವರ ಒಂದು ಶಾಲೆಯ ಒಂದು ಮಕ್ಕಳ ಒಂದು ಶಿಕ್ಷಕರ ವೇತನ ಏನು ರೂಲ್ಸ್ ಫಾರ್ಮುಲಾ ಇದೆ, ಶಿಕ್ಷಕರ ವೇತನ ಡಿವೈಡೆಡ್ ಬೈ ಎಲ್ಲ ಮಕ್ಕಳು ಪ್ಲಸ್ 40% ಎಕ್ಸ್ಟ್ರಾ ಮತ್ತು ನಿರ್ವಹಣಾ ವೆಚ್ಚ ಎಲ್ಲ ಸೇರಿಕೊಂಡು ಮಗುಗೆ ಏನಾಗುತ್ತೋ ಅದನ್ನು ಶಾಲಾ ಹಂತದಲ್ಲಿ ಡಿಸ್ಪ್ಲೇ ಮಾಡಬೇಕು. ಡಿಸ್ಪ್ಲೇ ಮಾಡೋಕೆ ನಾವು ಈಗಾಗಲೇ BEOಸ್ಗೆ ಒಂದು ಕೊಟ್ಟಿದ್ದೀವಿ 1ನೇ ತಾರೀಕಿಂದ ಈಗಾಗಲೇ 1ನೇ ತಾರೀಕಿಂದ ನೆಕ್ಸ್ಟು ಜುಲೈ ಕೊನೆಯವರೆಗೂ ಅಡ್ಮಿಷನ್ಸ್ ದಾಖಲಾಗ್ತಾ ಇದೆ. ಅದನ್ನು ಡಿಸ್ಪ್ಲೇ ಮಾಡೋಕ್ಕೆ ಒಂದು ವ್ಯವಸ್ಥೆ ಮಾಡ್ಕೋಬೇಕು ಅದರ ಜೊತೆಗೆ ಒಂದೇ ಹಂತದಲ್ಲಿ. ಒಟ್ಟಿನಲ್ಲಿ ಕೊರೋನಾದಿಂದ ಬಳಲಿ ಬೆಂಡಾಗಿರುವ ಪೋಷಕರಿಗೆ ಖಾಸಗಿ ಶಾಲೆಗಳು ಪಾಠ ಪ್ರವಚನಗಳನ್ನು ಮಾಡದೆ ಶುಲ್ಕ ವಸೂಲಿ ಮಾಡ್ತಾ ಇರೋದು ಎಷ್ಟು ಸರಿ? ಎನ್ ಸತೀಶ್, ಅಮೋಘ್ TV, ಚಿಕ್ಕಬಳ್ಳಾಪುರ. ಎದೆಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು. ಪ್ರಮುಖ ಸುದ್ದಿಗಳೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಅಮೋಘ್ TV, ಎಂದೆಂದಿಗೂ ನಿಮ್ಮೊಂದಿಗೆ.